ನಮಸ್ಕಾರ ಮುಖ್ಯಾಂಶಗಳು ರೈತರ ಪರಿಶ್ರಮದ ಫಲವಾಗಿ ಕೃಷಿ ಉತ್ಪಾದನೆಯಲ್ಲಿ ಉತ್ತಮ ಸಾಧನೆ ಕೃಷಿಯನ್ನು ಲಾಭದಾಯಕವನ್ನಾಗಿ ಪರಿವರ್ತಿಸುವ ಕಾರ್ಯ ಪ್ರಗತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೊರೋನಾ ನಿಯಂತ್ರಣಕ್ಕೆ ವರ್ಷದೊಳಗೆ ದೇಶೀಯ ಲಸಿಕೆ ಸಿದ್ಧ ಕೇಂದ್ರ ಸಚಿವ ಡಾಕ್ಟರ್ ಹರ್ಷವರ್ಧನ್ ವಿಶ್ವಾಸ मनरेगा योजना अडि प्रसक्त सालिनल्लि 13 कोटि मानव दिनगळ सृजने वार्षिक गुरिय शेकडा 71.68 रष्टु प्रगति साधने केएस ईश्वरप्प हागू मेकेदाटु सेरि हलवु योजनेगळिगे केंद्रद अनुमति शीघ्र केंद्र सचिवर भेटि मनवि सल्लिके रमेश जारकिहोळि ವಾರ್ತೆಗಳ ವಿವರ ಸಹಕಾರಿ ಅಭಿಯಾನ ನಿಜ ಅರ್ಥದಲ್ಲಿ ನಿಷ್ಪಕ್ಷವಾಗಿರುತ್ತದೆ ಇದರಲ್ಲಿ ಯಾವುದೇ ಜಾತಿ ಪಂಥವಿರುವುದಿಲ್ಲ ಬದಲಾಗಿ ಸಮಾಜದ ಎಲ್ಲ ವರ್ಗದ ಪ್ರತಿನಿಧಿತ್ವ ಇರುತ್ತದೆ ಎಲ್ಲರ ಕಲ್ಯಾಣಕ್ಕೆ ಸಹಕಾರ ಉತ್ತಮ ಮಾರ್ಗ ಎಂದು ವಿಕೆ ಪಾಟೀಲ್ ಪ್ರತಿಪಾದಿಸಿದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪದ್ಮಭೂಷಣ ಡಾಕ್ಟರ್ ಬಾಳಸಾಹೇಬ್ ವಿಕೆ ಪಾಟೀಲ್ ಅವರ ಜೀವನ ಚರಿತ್ರೆ ದೇಹ ವೆಚ್ವಾಕರ್ಣಿ ಬಿಡುಗಡೆ ಮಾಡಿ ಪ್ರವರ ಗ್ರಾಮೀಣ ಶಿಕ್ಷಣ ಸಂಸ್ಥೆಗೆ ಲೋಕನೇತ ಡಾಕ್ಟರ್ ಬಾಳಸಾಹೇಬ್ ವಿಕೆ ಪಾಟೀಲ್ ಪ್ರವರ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಎಂದು ಮರುನಾಮಕರಣದ ಫಲಕ ಅನಾವರಣ ಮಾಡಿದ ಅವರು ಗ್ರಾಮೀಣ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹಾಗೂ ಸಹಕಾರ ರಂಗದಲ್ಲಿ ಶ್ರಮಿಸಿದ ಪಾಟೀಲ್ ಅವರ ಬದುಕು ಎಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ ಎಂದರು ಕೃಷಿ ರಂಗದ ಅಭ್ಯುದಯದ ಬಗ್ಗೆ ವಿಕೆ ಪಾಟೀಲರ ಚಿಂತನೆಗಳ ಪ್ರಸ್ತಾಪ ಮಾಡಿದ ಪ್ರಧಾನಿ ಈ ಎಲ್ಲ ಅಂಶಗಳು ಸರ್ಕಾರ ಜಾರಿಗೆ ತಂದಿರುವ ಐತಿಹಾಸಿಕ ಕೃಷಿ ಸುಧಾರಣೆಯಲ್ಲೂ ಇವೆ ಎಂದರು ಅನ್ನದಾತನನ್ನು ಉದ್ಯಮಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಸಾಗಿದೆ ಎಂದ ಅವರು ಮಹಾರಾಷ್ಟ್ರದ ಸಕ್ಕರೆ ಕ್ರಾಂತಿ ಗುಜರಾತ್ನ ಕ್ಷೀರ ಕ್ರಾಂತಿ ಹರಿಯಾಣ ಪಂಜಾಬ್ನ ಗೋಧಿ ಉತ್ಪಾದನಾ ಕ್ರಾಂತಿ ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ ನೀಡುತ್ತದೆ ಎಂದರು ಸ್ವಾತಂತ್ರ್ಯ ನಂತರ ದೇಶದ ಎಲ್ಲ ಜನರಿಗೂ ಹೊಟ್ಟೆ ತುಂಬಿಸುವಷ್ಟು ಅನ್ನವಿರಲಿಲ್ಲ ಆಗ ಆಹಾರ ಉತ್ಪಾದನೆಯೊಂದೆ ಗುರಿಯಾಗಿತ್ತು ಆದರೆ ಇಂದು ರೈತರ ಪರಿಶ್ರಮದ ಫಲವಾಗಿ ದೇಶ ಕೃಷಿ ಉತ್ಪಾದನೆಯಲ್ಲಿ ಅದ್ಭುತ ಸಾಧನೆ ಮಾಡಿದೆ ಎಂದು ಹೇಳಿದರು ಆದರೆ ಇಂದಿನವರಿಗೆ ರೈತರಿಗೆ ಲಾಭದಾಯಕವಾಗುವಂತೆ ಕೃಷಿಯನ್ನು ಪರಿವರ್ತಿಸುವ ಕಾರ್ಯ ಆಗಿರಲಿಲ್ಲ ಈಗ ಆ ಕಾರ್ಯ ಮಾಡಲಾಗುತ್ತಿದೆ ಎಂಎಸ್ಪಿ ಹೆಚ್ಚಳ ಅದರ ಸಮರ್ಥ ಜಾರಿ ಬೇವುಲೇಪಿತ ಯೂರಿಯಾ ಪೂರೈಕೆ ಉತ್ತಮ ರೀತಿಯಲ್ಲಿ ಬೆಳೆ ವಿಮೆ ಜಾರಿಯಂತ ಕ್ರಮಗಳನ್ನು ಕೈಗೊಂಡಿದೆ ಪಿಎಂ ಕಿಸಾನ್ ನಿಧಿಯಿಂದ ರೈತರು ಚಿಕ್ಕಪುಟ್ಟ ಖರ್ಚಿಗೆ ಬೇರೆಯವರ ಮುಂದೆ ಕೈ ಒಡ್ಡದಂತೆ ಮಾಡಿದೆ ಎಂದರು ಕೋಲ್ಡ್ ಚೈನ್ ಬೃಹತ್ ಆಹಾರದ ಪಾರ್ಕ್ಗಳು ಮತ್ತು ಕೃಷಿ ಸಂಸ್ಕರಣಾ ಘಟಕ ಕ್ಷೇತ್ರದಲ್ಲಿ ಅಭೂತಪೂರ್ವ ಕಾರ್ಯ ಆಗಿದೆ ಅನ್ನದಾತಾ ಕಿ ಭೂಮಿಕಾಸೆ ಆಗೆ ಗ್ರಾಮದಿಂದ ದೊಡ್ಡ ಮಂಡಿಯವರೆಗೆ ಆಧುನಿಕರಣದಿಂದ ರೈತರಿಗೆ ಲಾಭ ದೊರಕುವಂತೆ ಮಾಡಲಾಗಿದೆ ಎಂದು ತಿಳಿಸಿದರು ಅವಸರ ತಯಾರ್ ಕಿಯೆ ಜಾ ರಹೆ ಚೀನಿ ಮೇ ಜೋ ಚಮತ್ಕಾರ ಮಹಾರಾಷ್ಟ್ರ ಮೇ ಹುವಾ ಜೋ ಕ್ರಾಂತಿ ಶ್ವೇತ ಕ್ರಾಂತಿ ದೂಧ ಕಿ ಕ್ರಾಂತಿ ಗುಜರಾತ್ ಮೇ ಹುಯಿ जो बदलाव गेहूं हरियाणा और पंजाब में किया लोकल इकोनॉमी लोकल एंटरप्राइज के यही मॉडल देश को आगे लेकर जाएंगे साथियों ಆಜಾದಿ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಮಾಜಿ ಮುಖ್ಯಮಂತ್ರಿ ಫಡ್ನವೀಸ್ ಮೊದಲಾದವರು ಭಾಗಿಯಾಗಿದ್ದರು ಪೇಟ್ ಭರ್ನೆ ಪರ್ಯಾಪ್ತ ಅನ್ನ ನಹೀ ಥಾ ಉಸ್ ಪರಿಸ್ಥಿತಿ ಮೇ ಸರ್ಕಾರ ಕಿ ಪ್ರಾಥಮಿಕತಾ ಥೀ ಕಿ ಕೈಸೆ ಫಸಲ್ ಕಿ ಪ್ರೊಡಕ್ಟಿವಿಟಿ ಬಢೆ ಇಸ್ಲಿಯೆ ಸಾರಾ ಧ್ಯಾನ ಬಸ್ ಉಸಿ ಪರ್ ಥಾ कि किसान क्या फसल पैदा करे अधिक फसल कैसे पैदा करे कितना पैदा करे हमारे किसानों ने भी अपना पसीना बहाया जी तोड़ मेहनत की और देश की जरूरत को उससे भी अधिक अधिक फसल पैदा करके पूरा किया ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಸಚಿವರೂ ಆಗಿದ್ದ ಡಾ ವಿಕೆ ಪಾಟೀಲ್ ಅವರು ಕೃಷಿ ಸಹಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅದ್ವಿತೀಯ ಕಾರ್ಯ ಮಾಡಿದ್ದರು ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಅಹಮದ್ನಗರ ಜಿಲ್ಲೆಯ ಲೋನಿಯಲ್ಲಿ 1964ರಲ್ಲಿ ಪ್ರವರ ಗ್ರಾಮೀಣ ಶಿಕ್ಷಣ ಸೊಸೈಟಿ ಸ್ಥಾಪಿಸಿದರು
ಇಡೀ ವಿಶ್ವವನ್ನೇ ಕಾಡುತ್ತಿರುವ ಮಾರಕ ಕೋವಿಡ್ 19 ರೋಗ ನಿಯಂತ್ರಣಕ್ಕಾಗಿ ವರ್ಷದೊಳಗೆ ದೇಶೀಯವಾಗಿ ಲಸಿಕೆ ಸಿದ್ಧಪಡಿಸುವ ವಿಶ್ವಾಸವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಕೋವಿಡ್ 19 ಸ್ಥಿತಿ ಕುರಿತ ಸಮೀಕ್ಷೆಗಾಗಿ ನಡೆದ ಸಚಿವರ ಗುಂಪಿನ 21ನೇ ಸಭೆಯ ಬಳಿಕ ಅವರು ಜನತೆಗೆ ಕೋವಿಡ್ ಲಸಿಕೆ ಲಭ್ಯವಾಗುವಂತೆ ಮಾಡುವ ಮತ್ತು ಅದನ್ನು ಆದ್ಯತೆಯ ಸಮುದಾಯಕ್ಕೆ ಮೊದಲು ನೀಡುವ ನಿಟ್ಟಿನಲ್ಲಿ ಕಾರ್ಯತಂತ್ರ ರೂಪಿಸಲಾಗುತ್ತಿದ್ದು ಸಿದ್ಧತೆಗಳು ಭರದಿಂದ ಸಾಗಿವೆ ಎಂದು ತಿಳಿಸಿದರು. ಬರುವ ಜುಲೈ ವೇಳೆಗೆ ದೇಶದಲ್ಲಿ 40-50 ಕೋಟಿ ಡೋಸ್ಗಳಷ್ಟು ಲಸಿಕೆ ಲಭ್ಯವಾಗುವಂತೆ ಮಾಡಿ ಇದನ್ನು 20-25 ಕೋಟಿ ಜನರಿಗೆ ನೀಡಲು ವ್ಯವಸ್ಥೆ ಮಾಡುವ ಬಗ್ಗೆ ಸಚಿವ ಗುಂಪಿನ ಸಭೆಯಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದರು. ಮುಂಬರುವ ಚಳಿಗಾಲದಲ್ಲಿ ಮತ್ತು ಹಬ್ಬಗಳ ಪರ್ವದಲ್ಲಿ ಹೆಚ್ಚು ಜಾಗರೂಕತೆಯಿಂದ ಇರುವುದು ಅಗತ್ಯ ಎಂದ ಅವರು, ಜನರು ಕಡ್ಡಾಯವಾಗಿ ಮಾಸ್ಕ್, 2 ಗಜ ದೈಹಿಕ ಅಂತರ ಮತ್ತು ಕರ ನೈರ್ಮಲ್ಯಕ್ಕೆ ಒತ್ತು ನೀಡುವುದು ಅನಿವಾರ್ಯ ಮತ್ತು ಅಗತ್ಯ ಎಂದು ಪ್ರತಿಪಾದಿಸಿದರು. ವಿಶ್ವದಲ್ಲೇ ಅತಿ ಹೆಚ್ಚು ಕೋವಿಡ್ ರೋಗಿಗಳ ಚೇತರಿಕೆ ಮತ್ತು ಅತ್ಯಂತ ಕಡಿಮೆ ಸಾವಿನ ಪ್ರಮಾಣ ಇರುವ ದೇಶ ಭಾರತವಾಗಿದ್ದು ದೇಶ ಕೋವಿಡ್ ವಿರುದ್ದ ಜಯ ಸಾಧಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತಿತರರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಥೋ ಕಿ ಔರ್ ರೆಸ್ಪಿರೇಟರಿ ಹೈಜೀನ್ ಇಸ್ ಪರ್ ಬಾರ್ 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 ಹಮಾರಾ ಆಗ್ರಹ ಹೈ ಕಿ ಇಸ್ ಪರ್ ದೇಶ್ ಕೆ ಲೋಗ್ ಧ್ಯಾನ್ ದೇ ತೋ ನಿಶ್ಚಿತ ರೂಪ ಸೇ ಆನೆ ವಾಲೆ ಸಮಯ ಮೇ ಜಿಸ್ ತರಹ ಸೇ ದುನಿಯಾ ಮೇ ಸಬ್ಸೆ ಜ್ಯಾದಾ ರಿಕವರಿ ರೇಟ್ ಔರ್ ಸಬ್ಸೆ ಕಮ್ ಫೆಟಾಲಿಟಿ ರೇಟ್ ಹಮಾರಾ ಹೈ ಹಮ್ ಕೋವಿಡ್ ಕೆ ಉಪರ್ ನಿರ್ಣಾಯಕ ವಿಜಯ ಪ್ರಾಪ್ತ ಕರೆಂಗೇ. ದೇಶದಲ್ಲಿ ಈವರೆಗೆ 62 ಲಕ್ಷಕ್ಕೂ ಹೆಚ್ಚು ಕೋವಿಡ್ ರೋಗಿಗಳು ಗುಣಮುಖರಾಗಿದ್ದು ಇದು ವಿಶ್ವದಲ್ಲೇ ಅತ್ಯಧಿಕವಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು, ಸಂಚಿತ ಸೋಂಕಿನ ದರ ಅಂದರೆ ಸೋಂಕು ದೇಶದಲ್ಲಿ ಕಾಣಿಸಿಕೊಂಡ ದಿನದಿಂದ ಇಲ್ಲಿಯವರೆಗೆ ಶೇಕಡ 8.07%, ಸಾಪ್ತಾಹಿಕ ಸೋಂಕಿನ ದರ ಶೇಕಡ 6.24%, ಅದೇ ರೀತಿ ದೈನಿಕ ಸೋಂಕು ದರ ಶೇಕಡ 5.16% ಎಂದು ತಿಳಿಸಿದರು. ಸತತ 5ನೇ ದಿನವೂ ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 9 ಲಕ್ಷಕ್ಕಿಂತ ಕಡಿಮೆ ಇದೆ. ದೇಶದಲ್ಲಿ ಕೋವಿಡ್ ಸೋಂಕಿತರ ಪೈಕಿ 60 ವರ್ಷ ಮೇಲ್ಪಟ್ಟ ಶೇಕಡ 53% ಮಂದಿ ಮೃತಪಟ್ಟಿದ್ದರೆ 45-60 ವರ್ಷದ ವಯೋಮಾನದ ಶೇಕಡ 35% ಮಂದಿ, 26-44 ವರ್ಷದ ವಯೋಮಾನದ ಶೇಕಡ 10% ಹಾಗೂ 1 ವರ್ಷದಿಂದ 17 ವರ್ಷ ಮತ್ತು 18 ವರ್ಷದಿಂದ 25 ವರ್ಷದೊಳಗಿನ ತಲಾ ಶೇಕಡ 1% ಮಂದಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದರು. 11.69% हैं जो अभी भी एक्टिव केसेस हैं जो अस्पतालों में या होम आइसोलेशन में हैं और 1.53 डेथ के मामले हैं. 10 राज्य ऐसे हैं जो कि 79% टोटल केसेस जिनके यहाँ हैं और इनमें भी 3 राज्य ऐसे हैं, महाराष्ट्र, कर्नाटका और केरला. केरला एक लेटर एंट्रेंट है इस सूची में. 2 हफ्ते पहले तक केरल 10 राज्यों की सूची में भी नहीं था, अब वो नंबर 3 पर है. और देश के जो कुल एक्टिव केस हैं उनके 11% केरल में है, 25% से कुछ अधिक महाराष्ट्र में है और 13% से कुछ अधिक कर्नाटक में है. इन राज्यों के साथ हम अलग विस्तृत बैठक करते हैं. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ, ಕೋವಿಡ್ 19ರಿಂದ ಹೇಗೆ ಸುರಕ್ಷಿತವಾಗಿರಬೇಕು ಎಂಬ ಬಗ್ಗೆ ಸಾರ್ವಜನಿಕರಲ್ಲಿ ಮಾಹಿತಿ ಒದಗಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದಾಗಿದ್ದು ಸಚಿವಾಲಯದ ವತಿಯಿಂದ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ತಿಂಗಳಿಂದ ಅಂದರೆ ದಸರೆಯಿಂದ ಹಿಡಿದು ಹೊಸ ವರ್ಷದ ಆಚರಣೆಯವರೆಗೆ ಉತ್ಸವ ಹಬ್ಬಗಳ ಪರ್ವವೇ ಇದ್ದು ಚಳಿಗಾಲವೂ ಬರುವುದರಿಂದ ಜೊತೆಗೆ ಶಾಲೆಗಳು ಮತ್ತು ಸಿನಿಮಾ ಮಂದಿರಗಳು ತೆರೆಯುತ್ತಿರುವ ಹಿನ್ನೆಲೆಯಲ್ಲಿ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಮತ್ತು ಪದೇ ಪದೇ ಸಾಬೂನಿನಿಂದ ಕೈ ತೊಳೆಯುವ ಮೂಲಕ ಸೋಂಕು ತಗಲದ ರೀತಿ ಮುನ್ನೆಚ್ಚರಿಕೆ ವಹಿಸುವ ಅಗತ್ಯವನ್ನು ಅವರು ಪುನರುಚ್ಚರಿಸಿದರು. In view of that, a major campaign has been launched. It was launched by the Honorable Prime Minister on 8th. ದೂರದರ್ಶನದಲ್ಲಿ ಮಾಸ್ಕ್ ಆಪ್ ಇಂಡಿಯಾ ಎಂಬ ಅಭಿಯಾನ ಆರಂಭಿಸಿದ್ದು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. We are together, physically we have to be apart, and thirdly, hand wash and face hygiene must be maintained at all the times. Now the communication strategy that we had earlier
गुजारिश करूंगा कि प्लीज मास्क पहनिए, ठीक तरह से पहनिए, दो गज की दूरी बना के रखिए और अपने हाथ को सैनिटाइज करिए, हाथ को धोइए, हाथ को स्वच्छ रखिए। ये हमारा सोशल वैक्सीन जो है, राजेश भूषण जी ने ये नाम दिया है सोशल वैक्सीन का, मैं समझता हूँ बहुत ही अप्रोप्रिएट बात है। वायरस का वैक्सीन जब आएगा आएगा, सोशल वैक्सीन आज हमारे हाथ में है, यही अपील करते मैं समाप्त करता हूं और रिक्वेस्ट करता हूं कि इसको आप आगे बढ़ाएं। बहुत बहुत धन्यवाद। धन्यवाद सर। बीटेक फर्स्ट ऑनलाइन क्वेश्चंस प्लीज गिव। ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿ ನಿಯೋಜನೆಗೊಂಡಿರುವ ಬಿ ಶ್ರೀರಾಮುಲು ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಖಾತೆ ಬದಲಾವಣೆಯಾಗಿರುವ ಹಿನ್ನೆಲೆಯಲ್ಲಿ ಇಬ್ಬರು ಸಚಿವರು ಇಂದು ಬೆಳಗ್ಗೆ ಮುಖ್ಯಮಂತ್ರಿ ಅವರನ್ನು ಅವರ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಸೌಹಾರ್ದಯುತ ಮಾತುಕತೆ ನಡೆಸಿದರು. ಕೋವಿಡ್ 19 ಪರಿಣಾಮಕಾರಿಯಾಗಿ ನಿಯಂತ್ರಿಸುವ ಸಲುವಾಗಿ ಶ್ರೀರಾಮುಲು ಅವರು ಹೊಂದಿದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಕೆ ಸುಧಾಕರ್ ಅವರಿಗೆ ವಹಿಸಲಾಗಿದೆ. ಶ್ರೀರಾಮುಲು ಅವರಿಗೆ ಹೊಸದಾಗಿ ಸಮಾಜ ಕಲ್ಯಾಣ ಖಾತೆಯ ಜವಾಬ್ದಾರಿ ನೀಡಲಾಗಿದೆ. ಈ ಮಧ್ಯೆ ಡಾ ಸುಧಾಕರ್ ತಮ್ಮ ಟ್ವೀಟ್ನಲ್ಲಿ ಸಮಾಜ ಕಲ್ಯಾಣ ಸಚಿವರೊಂದಿಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಸಿದೆ. ನನ್ನ ಮೇಲೆ ವಿಶ್ವಾಸವಿಟ್ಟು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಿರುವುದಕ್ಕೆ ಮುಖ್ಯಮಂತ್ರಿಗಳಿಗೆ ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ನಮ್ಮಲ್ಲಿ ಅತ್ಯುತ್ತಮ ಆರೋಗ್ಯ ಸೇವೆಯ ಜೊತೆಗೆ ಉತ್ತಮ ವೈದ್ಯರು ಅಧಿಕಾರಿಗಳು ಇದ್ದು ಅವರೆಲ್ಲರ ಸಹಕಾರದೊಂದಿಗೆ ಆರೋಗ್ಯ ಕರ್ನಾಟಕವನ್ನು ಕಟ್ಟುವ ಮಹತ್ವಾಕಾಂಕ್ಷೆ ನನ್ನದು. ಸರ್ಕಾರಿ ಆಸ್ಪತ್ರೆ ಬಡವರಿಗೆ, ಖಾಸಗಿ ಆಸ್ಪತ್ರೆಗೆ ಶ್ರೀಮಂತರಿಗೆ ಎನ್ನುವ ಮನೋಭಾವ ಬದಲಾವಣೆಯಾಗಬೇಕು ಎಂದು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ 2019-20 ಸಾಲಿನಲ್ಲಿ 25,387 ಕೋಟಿ ರೂಪಾಯಿ ಹಾಗೂ 2020-21 ಸಾಲಿನಲ್ಲಿ ಈವರೆಗೆ 4,231 ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಕಳೆದ ಸಾಲಿನಲ್ಲಿ ನಿಗದಿಪಡಿಸಲಾಗಿದ್ದ ಹಣದಲ್ಲಿ ಶೇಕಡ 92% ವೆಚ್ಚ ಮಾಡಲಾಗಿದೆ, ಈ ವರ್ಷ ಈಗಾಗಲೇ ಶೇಕಡ 20% ಹಣ ಖರ್ಚು ಮಾಡಲಾಗಿದೆ ಎಂದರು. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಈ ಸಾಲಿನಲ್ಲಿ 1,461 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದ್ದು ಅದರಲ್ಲಿ 331 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ವಿದ್ಯಾರ್ಥಿ ನಿಲಯಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ. ಅಂತೆಯೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆಸಲಾಗುತ್ತಿರುವ ಶಾಲಾ ಕಾಲೇಜುಗಳಲ್ಲಿ 1.70 ಲಕ್ಷ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ವಸತಿ ಶಾಲೆಗಳಿಗೆ 650 ಶಿಕ್ಷಕರನ್ನು ನೇಮಿಸಲಾಗಿದೆ. 993 ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ನೇಮಕ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಸಚಿವರು ತಿಳಿಸಿದರು. ಅಂತರ್ಜಾತಿ ವಿವಾಹ ಪ್ರಕರಣಗಳಲ್ಲಿ 5020 ಮಂದಿಗೆ 89.52 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗಿದೆ. ಇಲಾಖೆ ವ್ಯಾಪ್ತಿಗೆ ಬರುವ ಅಭಿವೃದ್ಧಿ ನಿಗಮಗಳಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ಕಲ್ಯಾಣಕ್ಕೆ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಸ್ವಯಂ ಉದ್ಯೋಗಗಳನ್ನು ಕೈಗೊಳ್ಳಲು ನಾನಾ ನಿಗಮಗಳ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಮುಂದಿನ ತಿಂಗಳಿನಿಂದ ಯೋಜನೆ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. ನಮ್ಮಲ್ಲಿ ಕೊರೋನಾದಿಂದ ಬಹಳಷ್ಟು ತೊಂದರೆ ಇದೆ. ಹೀಗಾಗಿ ನಮ್ಮ ವಿದ್ಯಾರ್ಥಿ ನಿಲಯಗಳನ್ನು ನಾವು ಪ್ರಾರಂಭ ಮಾಡಬೇಕ, ನಮ್ಮ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕ. ಇದರಿಂದ 1 ವರ್ಷ ಬಡವರು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರ್ತಾರ ಅನ್ನತಕ್ಕಂತ ನೋವು ನನ್ನನ್ನು ಕಾಡ್ತಾ ಇದೆ. ಸಮಾಜ ಕಲ್ಯಾಣ ಮಂತ್ರಿಯಾಗಿ ಆ ನೋವನ್ನು ನಾನು ಅನುಭವಿಸ್ತಾ ಇದ್ದೆ. ರಾಜ್ಯದಲ್ಲಿ 3,226.21 ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಯನ್ನು 2,729 ಕೋಟಿ ರೂಪಾಯಿ ಮೊತ್ತದಲ್ಲಿ ಅಭಿವೃದ್ಧಿಪಡಿಸಲು ಬ್ಯಾಚ್ 1ರ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಬ್ಯಾಚ್ 1ರ ಎಲ್ಲ ರಸ್ತೆ ಮತ್ತು ಸೇತುವೆ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ವಿವಿಧ ಹಂತದ ಪ್ರಗತಿಯಲ್ಲಿವೆ. ಇನ್ನು 2,410.93 ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿಗಳ ಪ್ರಸ್ತಾವ
ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಅನುಮೋದನೆ ನಿರೀಕ್ಷೆಯಲ್ಲಿದ್ದೇವೆ ಎಂದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 2020-21 ಸಾಲಿಗೆ 13 ಕೋಟಿ ಮಾನವ ದಿನಗಳ ಗುರಿ ನೀಡಲಾಗಿದ್ದು, ಇಲ್ಲಿಯವರೆಗೆ 9.32 ಕೋಟಿ ಮಾನವ ದಿನಗಳನ್ನು ಸೃಜನೆ ಮಾಡುವ ಮೂಲಕ ವಾರ್ಷಿಕ ಗುರಿಯ ಶೇಕಡಾ 71.68% ಪ್ರಗತಿ ಸಾಧಿಸಲಾಗಿದೆ ಎಂದರು. ಪ್ರಸಕ್ತ ಸಾಲಿನಲ್ಲಿ ಕೂಲಿಗಾಗಿ 2493.18 ಕೋಟಿ ರೂಪಾಯಿ, ಸಾಮಗ್ರಿಗಳಿಗಾಗಿ 609.65 ಕೋಟಿ ರೂಪಾಯಿ ಸೇರಿದಂತೆ 3155.03 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಪ್ರಸ್ತುತ ವರ್ಷದಲ್ಲಿ 44.86 ಲಕ್ಷ ಕೂಲಿ ಕಾರ್ಮಿಕರಿಗೆ ಈ ಯೋಜನೆಯಡಿ ಕೆಲಸ ನೀಡಲಾಗಿದ್ದು, ಕಳೆದ 5 ವರ್ಷಗಳಲ್ಲಿ ಹೆಚ್ಚಿನ ಸಾಧನೆ ಇದಾಗಿದೆ ಎಂದರು. ಪ್ರಸಕ್ತ ವರ್ಷದಲ್ಲಿ 8.34 ಲಕ್ಷ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಮೇ ಜೂನ್ ತಿಂಗಳಿನಲ್ಲಿ ಕಂದಕ ಬದು ನಿರ್ಮಾಣ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಇಂಗುಗುಂಡಿ ಪೌಷ್ಟಿಕ ತೋಟ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಲಾಗಿದೆ. ಜಲಸಂಪನ್ಮೂಲ ಇಲಾಖೆಯ ಹಲವಾರು ಯೋಜನೆಗಳಿಗೆ ಅರಣ್ಯ ತೀರುವಳಿ ನೀಡುವ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿಂದು ನಡೆಸಿದರು. ಸಭೆಯಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್, ನೀರಾವರಿ ನಿಗಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಇಲಾಖೆಯ ಉನ್ನತಾಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ವೇಳೆ ರಮೇಶ್ ಜಾರಕಿಹೊಳಿ ಮೇಕೆದಾಟು ಸೇರಿದಂತೆ ಹಲವು ಯೋಜನೆಗಳ ಬಗ್ಗೆ ಅನುಮತಿ ಪಡೆಯಲು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲು ಶೀಘ್ರ ದೆಹಲಿಗೆ ತೆರಳುವುದಾಗಿ ತಿಳಿಸಿದರು. ಜಲಸಂಪನ್ಮೂಲ ಇಲಾಖಾ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಡಾ ಮತ್ತು ವಾಲ್ಮಿ ಸಂಸ್ಥೆಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು, ಆಧುನಿಕ ಮತ್ತು ಸಾವಯವ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮೈಸೂರು ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ಹಾಸಿಗೆಗಳ ಸಂಖ್ಯೆಯನ್ನು 3000ಕ್ಕೆ ಹೆಚ್ಚಿಸಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಿನ್ನೆ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತದೊಂದಿಗೆ ಈ ಸಂಬಂಧ ಸುದೀರ್ಘ ಚರ್ಚೆ ನಡೆಸಿದ ಬಳಿಕ ಅವರು, ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿವೆ, ಈ ಹಿನ್ನೆಲೆಯಲ್ಲಿ ಖಾಸಗಿ ವೈದ್ಯಕೀಯ ವಿಶ್ವವಿದ್ಯಾಲಯಗಳೊಂದಿಗೆ ಚರ್ಚೆ ನಡೆಸಲಾಗಿದೆ. ಸೋಂಕಿತರ ಚಿಕಿತ್ಸೆಗೆ ಖಾಸಗಿ ವಿಶ್ವವಿದ್ಯಾಲಯಗಳು 1500 ಹಾಸಿಗೆಗಳನ್ನು ಒದಗಿಸಲಿದ್ದು, ಸರ್ಕಾರಿ ಆಸ್ಪತ್ರೆಗಳಿಗೆ 1300ಕ್ಕೂ ಹೆಚ್ಚು ಹಾಸಿಗೆಗಳು ದೊರೆಯಲಿವೆ ಎಂದು ತಿಳಿಸಿದರು. ಕೋವಿಡ್ ಸೋಂಕು ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ಜನತೆ ನಿರ್ಲಕ್ಷ್ಯ ತೋರದೆ ಮಾಸ್ಕ್, ವ್ಯಕ್ತಿಗತ ಅಂತರ ಮತ್ತು ಸ್ಯಾನಿಟೈಸರ್ ಬಳಕೆಯೊಂದಿಗೆ ಸ್ವಚ್ಛತೆ ಕಾಪಾಡಿಕೊಂಡಲ್ಲಿ ಶೇಕಡ 90%ರಷ್ಟು ಸೋಂಕು ನಿಯಂತ್ರಿಸಬಹುದು. ಕೋವಿಡ್ ಹಿನ್ನೆಲೆಯಲ್ಲಿ ದಸರಾವನ್ನು ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು, ಕೆಲವೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಗಳಿಗೆ 50ಕ್ಕಿಂತ ಹೆಚ್ಚು ಜನರಿಗೆ ಅವಕಾಶ ಇರುವುದಿಲ್ಲ. ಜನರು ಮನೆಯಲ್ಲೇ ಕುಳಿತು ಕಾರ್ಯಕ್ರಮ ಆನಂದಿಸುವ ಮೂಲಕ ಕೋವಿಡ್ ನಿಯಂತ್ರಣಕ್ಕೆ ಸಹಕರಿಸಬೇಕು ಎಂದು ಸುಧಾಕರ್ ಮನವಿ ಮಾಡಿದರು. ವ್ಯವಸ್ಥೆಯಲ್ಲಿ 1300 ಕೋವಿಡ್ ಇನ್ನೂ ಕೂಡ ಹೋಗಿಲ್ಲ, ಆದರೆ ನಮ್ಮ ಮಾಸ್ಕ್ಗಳು ಮಾತ್ರ ಮಾಯ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಅನೇಕರನ್ನ ನೋಡಿದ್ದೀನಿ. ಅವರು ಕೋವಿಡ್ ಪೂರ್ವ ಕಾಲದಲ್ಲಿ ನಾವು ಹೇಗಿದ್ವಿ ಆ ರೀತಿಯಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಅಂದ್ರೆ ಹೆದರಿಕೆ ಹೋಗ್ತಾ ಇದೆ. ಇವತ್ತು ಮಾಸ್ಕ್ ಒಂದೇ ನಮಗಿರ್ತಕ್ಕಂಥ ಉಪಾಯ ಮತ್ತು ಲಸಿಕೆ ನಮಗೆ ಲಭ್ಯ ಇರುವಂಥದ್ದು. ಶೇಕಡ 80-90% ಜನರಿಗೆ ಯಾರು ಮಾಸ್ಕ್ ಹಾಕೊಳ್ತಾರೆ, ಕಡ್ಡಾಯವಾಗಿ ಹಾಕೊಳ್ತಾರೆ, ಅವರಿಗೆ ಖಂಡಿತವಾಗಿಯೂ ಕೂಡ ಕೋವಿಡ್ ಬರ್ತಾ ಇಲ್ಲ. ಇದನ್ನ ತಾವೆಲ್ಲ ಕೂಡ ಅಭ್ಯಾಸ ಮಾಡ್ಕೋಬೇಕು, ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಕೊಡಬೇಕು. ನಮ್ಮ ಮಾಧ್ಯಮ ಸ್ನೇಹಿತರು, ನಾನು ಮನವಿ ಮಾಡ್ತೇನೆ. ನಮ್ಗೆಲ್ಲ ಕೂಡ ಇದು ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರ. ನಮ್ಮ ನಾಡ ಹಬ್ಬ, ನಮ್ಮ ದಿವ್ಯ ಪರಂಪರೆಯನ್ನ ಪಾಲಿಸಿಕೊಂಡು ಹೋಗ್ತಾ ಇರತಕ್ಕಂಥದ್ದು ಹಬ್ಬ ಇದು. ಮತ್ತು ಪ್ರಧಾನಿಯವರ ನವಭಾರತ ನಿರ್ಮಾಣದ ಉಪಕ್ರಮದ ಭಾಗವಾಗಿ ದೇಶದಾದ್ಯಂತ ವಿಶ್ವದರ್ಜೆಯ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ವರ್ಚುಯಲ್ ಕಾರ್ಯಕ್ರಮದ ಮೂಲಕ ಕೇರಳದ 8 ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಶಿಲಾನ್ಯಾಸ ಮತ್ತು ಉದ್ಘಾಟನೆ ನೆರವೇರಿಸಿದ ಅವರು, ದೇಶದ ಅತಿದೊಡ್ಡ ಮೂಲಸೌಕರ್ಯ ಅಭಿವೃದ್ಧಿಗೆ ಯೋಜನೆಯಾದ ಭಾರತ್ ಮಾಲಾ ಪರಿಯೋಜನೆ ಅಡಿ ರಾಷ್ಟ್ರಾದ್ಯಂತ 35,000 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಪೈಕಿ 1,234 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಯನ್ನು ಕೇರಳ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದರು.
35,000 kilometers of national highway are being developed as a part of Bharatmala Pariyojana in the country. Out of this, 1,234 kilometers of national highway are being developed as a part of Bharatmala Pariyojana in the Kerala state. In addition to 119 kilometers of port connected roads are planning to upgrade under Bharatmala and Sagarmala scheme. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 55,342 ಕೋವಿಡ್ 19 ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 78,75,881 ಏರಿಕೆಯಾಗಿದೆ. ಈವರೆಗೆ 62,27,296 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು ಸುಮಾರು 8,38,729 ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡಾ 11.69 ಇಳಿಕೆಯಾಗಿದೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿದ್ದು ಚೇತರಿಕೆ ಪ್ರಮಾಣ ಶೇಕಡಾ 86.78% ಒಟ್ಟು 109,856 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ ಶೇಕಡಾ 1.53% ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ವ್ಯಾಪಕ ಸೋಂಕು ಪತ್ತೆ ಪರೀಕ್ಷೆ ಮತ್ತು ಚಿಕಿತ್ಸೆಯ ಮೂಲಕ ಮಾರಕ ಕೋವಿಡ್ 19 ನಿಗ್ರಹಿಸಲು ಕಾರ್ಯತಂತ್ರ ರೂಪಿಸಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷೆಯ ಪ್ರಮಾಣದಲ್ಲೂ ಹೆಚ್ಚಳ ಮಾಡುತ್ತಿದೆ. ನಿನ್ನೆ ಒಂದೇ ದಿನ ದೇಶದಾದ್ಯಂತ 10,73,014 ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದ್ದು ಇದರೊಂದಿಗೆ ದೇಶದಲ್ಲಿ ಒಟ್ಟು 8,89,45,107 ಪರೀಕ್ಷೆ ನಡೆಸಿದಂತಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಭಾರತ ವ್ಯಾಪಕವಾಗಿ ನಡೆಸುತ್ತಿರುವ ಕೊರೋನಾ ಮಾದರಿ ಪರೀಕ್ಷೆಗೆ ವಿಶ್ವ ಆರೋಗ್ಯ ಸಂಸ್ಥೆಯು ಮೆಚ್ಚುಗೆ ವ್ಯಕ್ತಪಡಿಸಿದೆ. ಕೋವಿಡ್ 19 ಮಹಾಮಾರಿ ದೇಶದ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಕಾಡುತ್ತಿರುವ ಪ್ರಸಕ್ತ ಸಂದರ್ಭದಲ್ಲಿ ಋತುಮಾನದ ಬದಲಾವಣೆಯಿಂದ ಕಾಣಿಸಿಕೊಳ್ಳುವ ಸಹ ಸೋಂಕುಗಳಾದ ಡೆಂಗಿ, ಮಲೇರಿಯಾ, ಇನ್ಫ್ಲುಯೆನ್ಸಾ, ಚಿಕನ್ ಗುನ್ಯಾ ಇತ್ಯಾದಿ ರೋಗಗಳ ನಿರ್ವಹಣೆಗಾಗಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಈ ಸಹ ಸೋಂಕುಗಳು ಚಿಕಿತ್ಸೆ ಮತ್ತು ಪ್ರಯೋಗಾಲಯಗಳಿಗೂ ಸವಾಲಾಗಿರುವ ಕಾರಣ ಸಹ ಸೋಂಕುಗಳ ನಿಗ್ರಹ ಮತ್ತು ಸೂಕ್ತ ಚಿಕಿತ್ಸೆ ದೊರಕುವುದನ್ನು ಖಾತ್ರಿಪಡಿಸಲು ಈ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಈ ಮಾರ್ಗಸೂಚಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ನೀಡಿರುವ ಸಲಹೆಗಳಿಗೆ ಅನುಗುಣವಾಗಿ ರೋಗಗಳ ಪರೀಕ್ಷೆ, ಮಾದರಿ ನಿರ್ವಹಣೆ ಮುಂತಾದ ವೈದ್ಯಕೀಯ ಮಾಹಿತಿಗಳನ್ನು ಸವಿವರವಾಗಿ ನೀಡಲಾಗಿದೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 104 ವರ್ಷಗಳು ಸಂದಿದ್ದು ಇದೇ 18ರಂದು ನಡೆಯಲಿರುವ 100ನೇ ಘಟಿಕೋತ್ಸವದಲ್ಲಿ ವೆಬಿನಾರ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ ಎಂದು ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಚಿನ್ನದ ಪದಕ ವಿಜೇತರು ಡಾಕ್ಟರೇಟ್ ಪದವೀಧರರನ್ನು ಕುರಿತು ಆನ್ಲೈನ್ ಭಾಷಣ ಮಾಡಲಿದ್ದಾರೆ. ಇದು ಮೈಸೂರು ವಿಶ್ವವಿದ್ಯಾಲಯದ ಇತಿಹಾಸದಲ್ಲೇ ಪ್ರಧಾನಿಯೊಬ್ಬರು ವಿದ್ಯಾರ್ಥಿಗಳನ್ನು ಕುರಿತು ಮಾಡುವ ಪ್ರಥಮ ಭಾಷಣ ಎನಿಸಿಕೊಳ್ಳಲಿದೆ ಎಂದು ಅವರು ತಿಳಿಸಿದರು. ಘಟಿಕೋತ್ಸವದಲ್ಲಿ ಕುಲಾಧಿಪತಿಗಳಾದ ರಾಜ್ಯಪಾಲ ವಜೂಭಾಯಿ ವಾಲಾ ಮತ್ತು ಉಪಮುಖ್ಯಮಂತ್ರಿ ಉನ್ನತ ಶಿಕ್ಷಣ ಸಚಿವರೂ ಆದ ಸಹ ಕುಲಾಧಿಪತಿ ಡಾ ಸಿ ಎನ್ ಅಶ್ವತ್ಥನಾರಾಯಣ್ ಪಾಲ್ಗೊಳ್ಳಲಿದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ ಹೆಚ್ಚಿನ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು 100 ಗಣ್ಯರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಸರದಿಯಂತೆ ತಲಾ 50 ಪದವೀಧರರಿಗೆ ಪ್ರದಾನ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಬಿಬಿಎಂಪಿ ವ್ಯಾಪ್ತಿಗಿಂತ ನಮ್ಮ ಗ್ರಾಮಾಂತರ ನಮ್ಮ ಜಿಲ್ಲಾ ಪಂಚಾಯಿತಿ ಆರೋಗ್ಯಾಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಂತೂ 90 ಜಿಲ್ಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಎಲ್ಲೂ ಬೆಡ್ಗೆ ಸಮಸ್ಯೆ ಐತೆ ಅಂತ ಇದುವರೆಗೂ ಕಂಪ್ಲೇಂಟ್ಸ್ ಬರಲೇ ಇಲ್ಲ ನಮಗೆ ಹಳ್ಳಿಗಳ ಕಡೆ. ಅದರಲ್ಲಿ ಇನ್ನೊಂದು ಸ್ವಲ್ಪ ಅದು ಇಂಪ್ರೂವ್ಮೆಂಟ್ ಮಾಡಬೇಕು. ಕೋವಿಡ್ ಟೆಸ್ಟ್ಗಳನ್ನ ಜಾಸ್ತಿ ಮಾಡಬೇಕು ಮತ್ತು ಜನಗಳಿಗೆ ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಮಾಸ್ಕ್ ಹಾಕೊಳ್ಳೋದ್ರ ಬಗ್ಗೆ ಸರ್ಕಾರ ತುಂಬಾ ಪರಿಶ್ರಮದಿಂದ ಇದೊಂದು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಸಾರ್ವಜನಿಕರನ್ನು ನಾವು ಅಳವಡಿಸ್ಕೊಂಡು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎರಡನೇ ಕಾಮಗಾರಿಗಳ ವಿಚಾರದಲ್ಲಿ ಸಾಕಷ್ಟು ದೂರುಗಳು ಬರ್ತಾ ಇದ್ದಾವೆ. ಕಾಮಗಾರಿಗಳು ಕೆಲಸಗಳು ಗುಣಮಟ್ಟಗಳು ಕಮ್ಮಿ ಆಗ್ತಾ ಇದೆ, ಬೇರೆ ಬೇರೆ ಸಮಸ್ಯೆಗಳು ಅಂತ ಕೆಲವು ಕಡೆ ದೂರುಗಳು ಬರ್ತಾ ಇದೆ. ನಾವು ಆಲ್ರೆಡಿ ಹಿಂದೆ ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲೂ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ವಲಸೆ ಕಾರ್ಮಿಕರಿಗಾಗಿ ಆರಂಭಿಸಿರುವ ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನೆ ಅಭಿಯಾನದಲ್ಲಿ ಇದುವರೆಗೆ 32 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಿ 31,577 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ.
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ರೋಜ್ಗಾರ್ ಅಭಿಯಾನದಡಿ ಅಸಂಖ್ಯಾತ ಆಸ್ತಿಗಳನ್ನು ಸೃಷ್ಟಿಸಲಾಗಿದೆ. ಅವುಗಳಲ್ಲಿ 32,000 ಜಲ ಸಂರಕ್ಷಣಾ ಕಾಮಗಾರಿಗಳು, 412,000 ಗ್ರಾಮೀಣ ವಸತಿ, 35,529 ಗೋಶಾಲೆ, 25,689 ಕೃಷಿ ಹೊಂಡ ಮತ್ತು 16,000 ಸಮುದಾಯ ಶೌಚಾಲಯ ಸಂಕೀರ್ಣಗಳನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದೆ. ಈ ಅಭಿಯಾನದಡಿ ಜಿಲ್ಲಾ ಖನಿಜ ನಿಧಿಯಿಂದ 7,340 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಹಾಗೂ 2,123 ಗ್ರಾಮ ಪಂಚಾಯಿತಿಗಳಿಗೆ ಅಂತರ್ಜಲ ಸಂಪರ್ಕ ಕಲ್ಪಿಸಲಾಗಿದೆ. ಕೊರೋನಾ ಸಂಕಷ್ಟದ ನಂತರ ಗ್ರಾಮೀಣ ಪ್ರದೇಶಗಳಿಗೆ ವಲಸೆ ಬಂದಿರುವ ಕಾರ್ಮಿಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಈ ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನೆ ಅಭಿಯಾನವನ್ನು ಕೈಗೊಂಡಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಆರಂಭಿಸಿರುವ ಇ ಸಂಜೀವಿನಿ ಟೆಲಿಮೆಡಿಸನ್ ಯೋಜನೆ ವೈದ್ಯರು ಮತ್ತು ರೋಗಿಗಳಲ್ಲಿ ದಿನೇ ದಿನೇ ಹೆಚ್ಚು ಜನಪ್ರಿಯವಾಗುತ್ತಿದೆ. ಈ ಕುರಿತಂತೆ ಹೇಳಿಕೆ ಬಿಡುಗಡೆ ಮಾಡಿರುವ ಆರೋಗ್ಯ ಸಚಿವಾಲಯ ಅತ್ಯಲ್ಪ ಅವಧಿಯಲ್ಲಿಯೇ ದಾಖಲೆಯ 5,00,000 ಟೆಲಿ ಸಮಾಲೋಚನೆಗಳನ್ನು ಪೂರ್ಣಗೊಳಿಸಲಾಗಿದೆ. 17 ದಿನಗಳ ಅವಧಿಯಲ್ಲೇ 1,00,000 ಸಮಾಲೋಚನೆಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದು ತಿಳಿಸಿದೆ. ಕೊರೋನಾ ಸಂದರ್ಭದಲ್ಲಿ ರೋಗಿಗಳಿಗೆ ತೊಂದರೆಯಾಗದಂತೆ ಡಿಜಿಟಲ್ ಮೂಲಕ ಆರೋಗ್ಯ ರಕ್ಷಣಾ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಈ ಸಂಜೀವಿನಿ ಯೋಜನೆಯನ್ನು ಆರಂಭಿಸಲಾಗಿದ್ದು, ಇದು ಭಾರತೀಯ ಆರೋಗ್ಯ ರಕ್ಷಣಾ ವ್ಯವಸ್ಥೆಯಲ್ಲಿ ಪರ್ಯಾಯ ವಿಧಾನವಾಗಿ ರೂಪುಗೊಳ್ಳುತ್ತಿದೆ. ಕಳೆದ ಕೆಲವು ದಿನಗಳಿಂದೀಚೆಗೆ 8,000 ರೋಗಿಗಳು ದೂರವಾಣಿ ಮೂಲಕ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ಪಡೆಯುತ್ತಿದ್ದಾರೆ. ಪ್ರಸ್ತುತ ಈ ಯೋಜನೆ 26 ರಾಜ್ಯಗಳಲ್ಲಿ ಜಾರಿಯಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಹೆಚ್ಚಿನ ಕ್ರಮ ಕೈಗೊಳ್ಳುವ ಜೊತೆಗೆ ನಗರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಟಿಜಿ ನರಸಿಂಹಮೂರ್ತಿ ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅವರು, ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಹಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸುವುದು, ವ್ಯಕ್ತಿಗತ ಅಂತರ, ಸ್ಯಾನಿಟೈಸರ್ ಇತ್ಯಾದಿ ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಸೋಂಕಿತರ ಚಿಕಿತ್ಸೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಸಿಗೆ, ವೆಂಟಿಲೇಟರ್ ಮತ್ತಿತರ ಸೌಲಭ್ಯ ಕಲ್ಪಿಸಲಾಗಿದೆ. ಜನತೆಯೂ ಹೆಚ್ಚಿನ ಮುಂಜಾಗ್ರತೆ ವಹಿಸುವ ಮೂಲಕ ಸೋಂಕು ನಿವಾರಣೆಗೆ ಸಹಕರಿಸಬೇಕು ಎಂದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಾ ಉದ್ದಂಡಯ್ಯ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವರಾಮೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಅವಕಾಶ ಕಲ್ಪಿಸುವ ನೀಟ್ ಪರೀಕ್ಷೆಯ ಫಲಿತಾಂಶವನ್ನು ಇದೇ 16ರಂದು ಪ್ರಕಟಿಸುವಂತೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಅಲ್ಲದೆ ಈ ಹಿಂದೆ ನಡೆದ ಪರೀಕ್ಷೆಗಳಿಗೆ ಹಾಜರಾಗದ ಮತ್ತು ಕೋವಿಡ್-19 ನಿರ್ಬಂಧಿತ ವಲಯಗಳಲ್ಲಿದ್ದ ವಿದ್ಯಾರ್ಥಿಗಳಿಗೆ ನಾಳೆ ಮತ್ತೆ ನೀಟ್ ಪರೀಕ್ಷೆ ನಡೆಸಿ ಅವರಿಗೆ ಹಾಜರಾಗಲು ಅವಕಾಶ ಮಾಡಿಕೊಡಬೇಕು ಎಂದು ನಿರ್ದೇಶನ ನೀಡಿದೆ. ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು, ಹಿಂದೆ ನಡೆಸಿದ ಪರೀಕ್ಷೆಗೆ ಹಾಜರಾಗದ ಕೋವಿಡ್ ಸೋಂಕಿತರು ಹಾಗೂ ನಿರ್ಬಂಧಿತ ವಲಯಗಳಲ್ಲಿದ್ದ ವಿದ್ಯಾರ್ಥಿಗಳಿಗಾಗಿ ಬುಧವಾರ ಪ್ರತ್ಯೇಕ ಪರೀಕ್ಷೆ ನಡೆಸಲಾಗುವುದು ಎಂದು ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಸುಪ್ರೀಂಕೋರ್ಟ್ ಈ ಆದೇಶ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಪರಿಶ್ರಮದ ಫಲವಾಗಿ ಕೃಷಿ ಉತ್ಪಾದನೆಯಲ್ಲಿ ಉತ್ತಮ ಸಾಧನೆ. ಕೃಷಿಯನ್ನು ಲಾಭದಾಯಕವನ್ನಾಗಿ ಪರಿವರ್ತಿಸುವ ಕಾರ್ಯ ಪ್ರಗತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಕೊರೋನಾ ನಿಯಂತ್ರಣಕ್ಕೆ ವರ್ಷದೊಳಗೆ ದೇಶೀಯ ಲಸಿಕೆ ಸಿದ್ಧ. ಕೇಂದ್ರ ಸಚಿವ ಡಾ ಹರ್ಷವರ್ಧನ್ ವಿಶ್ವಾಸ. ಮನ್ರೇಗಾ ಯೋಜನೆಯಡಿ ಪ್ರಸಕ್ತ ಸಾಲಿನಲ್ಲಿ 13 ಕೋಟಿ ಮಾನವ ದಿನಗಳ ಸೃಜನೆ. ವಾರ್ಷಿಕ ಗುರಿಯ ಶೇಕಡ 71.68% ಪ್ರಗತಿ ಸಾಧನೆ. ಕೆಎಸ್ ಈಶ್ವರಪ್ಪ. ಹಾಗೂ ಮೇಕೆದಾಟು ಸೇರಿ ಹಲವು ಯೋಜನೆಗಳಿಗೆ ಕೇಂದ್ರದ ಅನುಮತಿ. ಶೀಘ್ರ ಕೇಂದ್ರ ಸಚಿವರ ಭೇಟಿ, ಮನವಿ ಸಲ್ಲಿಕೆ. ರಮೇಶ್ ಜಾರಕಿಹೊಳಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.